ಬಿಜಿ ಇರ್ತಾರೆ, ಜೊತೆಗೆ ಈ ತರ ಫ್ಯಾನ್ ಆಗಿರೋದ್ರಿಂದ ಅವರು ಅಷ್ಟು ಟೈಮ್ ಅನ್ನು ಅವ್ರ ಜೊತೆಗೆ ಒನ್ ಟು ಒನ್ ಆಗಿ ಕೊಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಸೌಲಭ್ಯವನ್ನು ಯೂಸ್ ಮಾಡಿಕೊಂಡು ಕರ್ಷಿಗೆ ಫ್ಯಾನ್ಸ್ ಜೊತೆಗೆ ಎಂಗೇಜ್ ಆಗಬೇಕು ಅನ್ನೋ ಒಂದು ಮನದ ಆಸೆಯಿಂದ ಈ ಎಲ್ಲ ಒಂದು ಎನ್ ಎಫ್ ಟಿ ಮತ್ತು ಪ್ರೀಮಿಯರ್ ಶೋನ ಮಾಡ್ತಾ ಇದ್ದೀವಿ ಸರ್. ಅದೇ ಅದರಲ್ಲಿ ಏನಿದೆ, ಚಿಕ್ಕ ಕ್ಯಾಟಗರಿ ಮತ್ತೆ ಇಂದ ದೊಡ್ಡ ಕ್ಯಾಟಗರಿ ವರೆಗೂ ಇದಾವೆ. ಹೇಳಿದ್ರು ಪ್ರೀಮಿಯರ್ ಶೋಗೆ ಈಗ ಮೆಂಬರ್ಶಿಪ್ ಆದವರು ಕರ್ಕೊಂಡು ಹೋಗುವಂತದ್ದು ಇರುತ್ತಾ ಅಥವಾ ಅವರೇ ಬರ್ಬೇಕಾ, ಯಾವ ತರ ಇರುತ್ತೆ ಪ್ರೀಮಿಯರ್ ಶೋ ಅರೇಂಜ್ಮೆಂಟ್ಸ್ ಯಾವ ತರ ಇರುತ್ತೆ ಸರ್? ಅದು ಒಂದು ಈಗ ಅದು ಒಂದು ಮೆಂಬರ್ ಇದೆ ಈಗ ಹೇಳಿದ್ರಲ್ಲ, ಆ ಥರ ಒಂದು ದೊಡ್ಡ ಮೆಂಬರ್ಶಿಪ್ ತೊಗೊಂಡ್ರೆ ಅದ್ರ ಜೊತೆಗೆ ನಾವು ಪ್ರತಿಯೊಂದು ಅನುಕೂಲ ಮಾಡಿಕೊಟ್ಬಿಟ್ಟು ನಿಮಗೆ ಇಲ್ಲಿಂದ ತೊಗೊಂಡು ಹೋಗ್ಬಿಟ್ಟು ದುಬೈನಲ್ಲಿ ನಿಮಗೆ ಪ್ರೀಮಿಯರ್ ಶೋ ಅಟೆಂಡ್ ಮಾಡಿಸಿ ವಾಪಸ್ ಕಳಿಸುತ್ತೆ. ಅಲ್ಲಿ ಇದೆ ಹಂಗಾಗ್ಬಿಟ್ಟು ಅದು ಕಾಫಿ ಅಂಡ್ ಪನ್ ಇಲ್ಲ ನಮ್ಮ ನಮ್ಮದ್ದು ಇದು ಇಂಡಿಯಾದಲ್ಲಿ ರಿಜಿಸ್ಟರ್ ಆಗಿತ್ತು, ಅದ್ರ ಬ್ರಾಂಚ್ ಬೇರೆ ಬೇರೆ ಕಡೆ ಎಲ್ಲ ಇರ್ಬೇಕಲ್ಲ ಸರ್, ಹಂಗಾಗ್ಬಿಟ್ಟು ಬ್ರಾಂಚ್ ಮಾಡಿ. ಹೌದು ಸರ್. ಎಷ್ಟು ಮೆಂಬರ್ಸ್ ಅವಕಾಶ ಇರುತ್ತೆ ಪ್ರೀಮಿಯರ್? ಪ್ರೀಮಿಯರ್ 500 ಪಾಸಸ್ ಇದೆ, 500 ಪಾಸ್ ನಲ್ಲಿ 1000 ಜನ ನೋಡಿ, ಒಂದು ಪಾಸಿಗೆ ಇಬ್ರು ಅಂತ ಹೇಳ್ಬಿಟ್ಟು ಮಾಡಿ. ಈಗ 6 ಸ್ಕ್ರೀನ್ಸ್ ದುಬೈ ಮಾರ್ನಲ್ಲಿ ಒಂದೇ ಟೈಮ್ನಲ್ಲಿ ಎಲ್ಲ ಲ್ಯಾಂಗ್ವೇಜ್ನಲ್ಲಿ ಕನ್ನಡ ಪ್ರಾಮುಖ್ಯತೆ ಕೊಟ್ಟು 2 ಥಿಯೇಟರ್ನಲ್ಲಿ ಕನ್ನಡ ಎಲ್ಲ 3D ಮಾಡ್ತೀವಿ. ಸಿಲ್ವರ್ ಅಂಡ್ ಗೋಲ್ಡ್ ಅಂದ್ರೆ ಸರ್ 10,000 ಮತ್ತೆ 15,000 ಅಂದ್ರೆ ಸರ್ ಅವ್ರು ಕೂಡ ದುಬೈ ಕರ್ಕೊ ಹೋಗ್ತೀರಾ ಆ ಮೆಂಬರ್ಶಿಪ್ ತಗೊಂಡಿರೋರು? ಅವ್ರಿಗೆ ಏನ್ ಸಿಗುತ್ತೆ 10 and 15? ಈಗ ಪ್ರೀಮಿಯರ್ ಶೋ ನಡೀತಾ ಇರೋದು ದುಬೈನಲ್ಲಿ, ಹಂಗಾಗ್ಬಿಟ್ಟು ಅಲ್ಲಿಯೇ ಕನ್ನಡಿಗರಿಗೆ ಈ ಅವಕಾಶ ಇಲ್ಲಿ ಅಂದ್ರೆ ನೀವೇ ಬಂದು ಬರ್ಬೇಕು ಬರ್ಬೋದು. ಸಿಲ್ವರ್ ಅಂಡ್ ಗೋಲ್ಡ್ ಮೆಂಬರ್ಶಿಪ್ ತಗೊಂಡಿರ್ತಾರಲ್ವಾ, ಒಂದ್ ವೇಳೆ ಇಲ್ಲಿ ಕನ್ನಡಿಗ ತಗೊಂಡ್ರೆ ಅವ್ರನ್ನ ದುಬೈ ಕರ್ಕೊಂಡು ಹೋಗ್ತೀರಾ ನೀವೇ? ಏನೇನು ಬೆನಿಫಿಟ್ಸ್?